ಹಲೋ ವೆಲ್ಕಮ್ ಟು ವೈಷೋಬಿ ಕಾರ್ನರ್ ಈ ವಿಡಿಯೋ ಒಂದು ರೆಸಿಪಿ ಸೊ ನಮ್ಮ ಅತ್ತೆ ಮನೆ ಸೈಡ್ ಮಾಡುವಂಥ ರೆಸಿಪಿ ಚಿಕ್ಕ ಚಿಕ್ಕದಾಗಿ ಬರೋ ಹಾಗಲಕಾಯಿನ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇರೋ ಬೀಜ ಸೊ ಗಟ್ಟಿ ಬೀಜ ಏನಾದರೂ ಇದ್ದರೆ ಅದನ್ನೆಲ್ಲ ಹೊರಗೆ ತೆಗೆದು ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ಕಲಿಸ್ತಾರೆ ಕಡಲೆ ಹಿಟ್ಟು ಖಾರ ಪುಡಿ ಉಪ್ಪು ಜೀರಿಗೆ ಹಾಗೆ ಕಲಿಸೋಕ್ಕೆ ಬೇಕಾಗಿರುವಂಥ ಸ್ವಲ್ಪ ಎಣ್ಣೆ ಬಿಸಿ ಎಣ್ಣೆ ಅಂತಲ್ಲ ನಾರ್ಮಲ್ ಎಣ್ಣೆನೇ ಯೂಸ್ ಮಾಡ್ತಾರೆ ಹಾಗೆ ಹಿಂಗು ಸ್ವಲ್ಪ ಹಿಂಗು ಎಸ್ ಎಫ್ ಸುಮಾರು ಹತ್ತು ಪೀಸಷ್ಟು ಹಾಗಲಕಾಯಿಗೆ ಇಷ್ಟು ಕಡಲೆ ಹಿಟ್ಟು ಖಾರ ಪುಡಿ ಜೀರಿಗೆ ಉಪ್ಪು ಚೂರು ಅರಿಶಿನ ಬೇಕಿದ್ದರೂ ಹಾಕ್ಕೋಬೋದು ಅಂತ ಹೇಳ್ತಾರೆ ಹಿಂಗು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ಮುಷ್ಟಿ ಮಾಡೋಕ್ಕೆ ಯಾವ ಥರ ಬರುತ್ತಲ್ಲ ಆ ಟೆಕ್ಸ್ಚರ್ ಸೊ ಅಷ್ಟು ಬೇಕಾಗಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೋತಾರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಗೊತ್ತಿರಲಿಲ್ಲ ಬಟ್ ಈ ರೆಸಿಪಿ ಸ್ಪೆಷಲಿ ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಇರೋರಿಗೆ ಯೂಸ್ ಆಗಬಹುದು ಮಾಮೂಲಾಗಿ ಹಾಗಲಕಾಯಿ ತಿನ್ನೋ ಬದಲು ಸೇ ಥರ ಮಾಡಿಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಕೋಬೋದು ಸೊ ಈ ಟೆಕ್ಸ್ಚರ್ ಬರೋವರೆಗೂ ಕಲಿಸ್ಕೋತಾರೆ ಮೇಲೆ ಸೊ ಏನಾದರೆ ಮಧ್ಯ ಸೀಳಿ ಬೀಜಗಳೆಲ್ಲ ತೆಗೆದಿರುವಂಥ ಹಾಗಲಕಾಯಿಗೆ ಚೆನ್ನಾಗಿ ಸ್ಟಫ್ ಮಾಡ್ತಾರೆ ಸೊ ಸುಮಾರು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನಷ್ಟು ಮಾತ್ರ ಕಡಲೆ ಹಿಟ್ಟು ಯೂಸ್ ಮಾಡೋದು ಒಂದಕ್ಕೆ ಸೊ ಅದ್ರ ಪ್ರಕಾರ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋ ಸೊ ಎಷ್ಟು ಹಾಗಲಕಾಯಿ ತೊಗೊಂಡಿರ್ತೀರಿ ಅದಕ್ಕೆ ಒಂದು ಹಾಗಲಕಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಲೆಕ್ಕದಲ್ಲಿ ತೊಗೊಬೋದು ಸೊ ತೊಗೊಂಡು ಆಲ್ಮೋಸ್ಟ್ ಇದೆಲ್ಲ ಸ್ಟಫಿಂಗ್ ಆದಮೇಲೆ ಒಂದು ಟೂ ತ್ರೀ ಅವರ್ಸ್ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಟು ನೆಕ್ಸ್ಟ್ ಸೊ ಇಫ್ ದೇ ಆರ್ ಹಾರ್ಡ್ ಸೊ ಸ್ವಲ್ಪ ಏನಾದರೂ ಹಾಗಲಕಾಯಿ ಹಾರ್ಡ್ ಇತ್ತು ಅಂದರೆ ಸೊ ಫ್ರೆಶ್ ಇಲ್ಲ ತೊಗೊಂಡೊಂದು ತ್ರೀ ಫೋರ್ ಡೇಸ್ ಆಗಿ ಆ ನೆಕ್ಸ್ಟ್ ಯೂಸ್ ಮಾಡ್ತೀವಿ ನನಗಿದ್ರೆ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಬೇಯಿಸ್ಕೊಂಡು ನೆಕ್ಸ್ಟ್ ನೀವು ಫ್ರೈ ಮಾಡ್ಕೋಬೋದು ಸೊ ಇಲ್ಲ ಇಳೇದಿದೆ ಚೆನ್ನಾಗಿದೆ ಸಾಫ್ಟ್ ಆಗಿದೆ ತುಂಬ ಸ್ಕಿನ್ ಅಂದರೆ ಅವತ್ತಿನ ದಿನವೇ ಕಟ್ ಮಾಡಿ ಮಾಡ್ತೀವಿ ಅನ್ನೋದು ಏನಾದರೂ ಇತ್ತಂದರೆ ಡೈರೆಕ್ಟಾಗಿ ಆ ಸ್ಟಫಿಂಗೆಲ್ಲ ಆದಮೇಲೆ ಪ್ಯಾನಲ್ಲಿ ಇಟ್ಕೊಂಡು ಬೇಯಿಸ್ಬೋದು ಸೊ ಇಲ್ಲಿ ಸೀಕ್ರೆಟ್ ಸ್ವಲ್ಪ ಹಾರ್ಡ್ ಇರುತ್ತೆ ಅದ್ರ ಸಲುವಾಗಿ ಸೊ ಕುಕ್ಕರಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟ್ ಈ ಥರ ಮಾಡ್ತಾರೆ ಸೊ ಇದೆಲ್ಲ ರೆಸಿಪಿ ಮಾಡ್ತಾರೆ ನಮ್ಮ ಅತ್ತೆನೇ ಜಸ್ಟ್ ನಾನು ವಾಯ್ಸ್ ವರ್ಕ್ ಕೊಡ್ತಾಯಿದ್ದೀನಿ ಸೊ ಏನೇನೆಲ್ಲ ಬೇಯಿಸ್ಕೊಂಡು ತೆಗೆದಿರ್ತಾರೆ ಅದನ್ನು ಒಗ್ಗರಣೆ ಹಾಕಿರುವಂಥ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಸೊ ಆ್ಯಸ್ ಎ ಸೆಟ್ ಚೆನ್ನಾಗಿತ್ತು ಅಂದರೆ ಹಾಗಲಕಾಯಿ ಸಾಫ್ಟಾಗಿತ್ತು ಅಂದರೆ ಕುಕ್ಕರಲ್ಲಿ ಬೇಯಿಸೋ ಅವಸರ ಇದೆಲ್ಲ ಡೈರೆಕ್ಟಾಗಿ ಪ್ಯಾನಲ್ಲಿ ಹಾಕಿ ಬೇಯಿಸ್ಬೋದು ಸೊ ಆಲ್ಮೋಸ್ಟ್ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ಗೆ ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರು ಸೊ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒನ್ಸ್ ಫ್ಲಿಪ್ ಮಾಡ್ತಾರೆ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗೋ ಥರ ಫ್ಲಿಪ್ ಮಾಡಿ ಬೇಯಿಸ್ತಾರೆ ಅದು ಸ್ವಲ್ಪ ಬೆಂದಮೇಲೆ ಅದೇನು ಮಿಕ್ಕಿರುತ್ತೋ ಪುಡಿ ಸ್ಟಫ್ ಮಾಡಿ ಮಿಕ್ಕಿರೋ ಪುಡಿನ ಅದ್ರ ಮೇಲೇ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಫುಲ್ ಫ್ರೈ ಆದಮೇಲೆ ತಿಂತಾರೆ ಅಷ್ಟೇ ಸೊ ಇಫ್ ಯು ಆರ್ ಶುಗರ್ ಪೇಶಂಟ್ ಅಥವಾ ಹಾಗಲಕಾಯಿ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಈ ರೆಸಿಪಿ ಯೂಸ್ ಮಾಡಬಹುದು ಸೊ ಅಮ್ಮನ ಮನೆಯಲ್ಲಿ ಈ ರೆಸಿಪಿ ಗೊತ್ತಿರಲಿಲ್ಲ ನಮಗೆ ಸೊ ಅತ್ತೆ ಮನೆಯಲ್ಲಿ ಈ ರೆಸಿಪಿ ಗೊತ್ತಾಗಿತ್ತು ಸೊ ಆಲ್ ಈ ರೆಸಿಪಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬಹುದು ಸೈಡಲ್ಲಿ ಇಟ್ಕೊಂಡು ಅಥವಾ ಚಪಾತಿಗೆ ಆರಾಮಾಗಿ ತಿನ್ಬೋದು ಸೈಡಲ್ಲಿ ಸೊ ಚಪಾತಿ ತಿನ್ಕೋತ ಎರಡು ಮೂರು ಪಲ್ಯ ಇಟ್ಕೊಂಡು ಸೈಡಲ್ಲಿ ಇದು ಒಂದು ಹಾಗಲಕಾಯಿ ಪಲ್ಯ ಇಟ್ಕೊಂಡು ತಿನ್ಬೋದು ಫೈನಲಿ ಈ ಥರ ಇದೆ ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ರೆಸಿಪಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಥ್ಯಾಂಕ್ ಯು